ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. 2023-24 ಸಾಲಿನಲ್ಲಿ ನೀವು ವಿಜ್ಞಾನ ವಿಷಯದಲ್ಲಿ 80 ಅಂಕ ಗಳಿಸಬೇಕು ಅಂತಂದರೆ ನಾನು ಇಲ್ಲಿ ನಿಮಗಾಗಿ ಒಂದು 65 ದಿನಗಳ ವೇಳಾಪತ್ರಿಕೆಯನ್ನು ಹಾಕಿದ್ದೇನೆ. ಮಕ್ಕಳಿಗೆ ಈಗಾಗಲೇ ಮಾರ್ಚ್ 25 ಪರೀಕ್ಷೆಗಳು ಪ್ರಾರಂಭ ಆಗೋದರಿಂದ ಇನ್ನೂ ಬಹಳಷ್ಟು ದಿನಗಳು ಉಳಿದಿಲ್ಲ. ಅದಕ್ಕಾಗಿ ಈ ಒಂದು 65 ದಿನಗಳಲ್ಲಿ ಯಾವ ವಿಷಯ, ಯಾವ ಅಧ್ಯಾಯಗಳನ್ನು ಅಥವಾ ಯಾವ ಘಟಕಗಳನ್ನು ಅಥವಾ ಯಾವ ಅಂಶಗಳನ್ನು ಯಾವ್ಯಾವ ತಾರೀಕು ಓದಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಹಾಕಿಕೊಟ್ಟಿದ್ದೀನಿ. ಇದ್ರ ಪ್ರಕಾರ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಏನಾಗುತ್ತೆ, ನೀವು ನಿರಂತರ ಪ್ರಯತ್ನ ಏನಾಗುತ್ತೆ, ನಿಮ್ಮ ಕಲಿಕೆಯಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ನೋಡಿಕೊಳ್ಳ್ರಿ, ನಾನು 16 ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಇಲ್ಲಿ 16-1 ಏನೇನು ಓದ್ಕೋಬೇಕು ನೀವು ಅಂದರೆ, ರಾಸಾಯನಿಕ ಸಂಯೋಗ, ವಿಭಜನೆ, ಸ್ಥಾನ ಪಲ್ಲಟನೆ, ದ್ವಿಸ್ಥಾನ ಪಲ್ಲಟನೆ, ಅಂತರುಷ್ಣಕ, ಬಹಿರುಷ್ಣಕ, ಪ್ರಕ್ಷೇಪಣ, ಉತ್ಕರ್ಷಣೆ, ಅಪಕರ್ಷಣೆ, ರೆಡಾಕ್ಸ್ ಕ್ರಿಯೆಗಳು, ವ್ಯಾಖ್ಯೆಗಳು. ಇದು 16-1 ಓದಿ ಅಂದರೆ ಜನವರಿ 16. ಇನ್ನು ಸಮೀಕರಣ ಬರೆದು ಸರಿದೂಗಿಸುವಿಕೆ, ಇದು 17 ಮುಗಿಸ್ಕೊರಿ. ಸಮೀಕರಣ ಬರೆದು ಸರಿದೂಗಿಸುವಿಕೆ 17. ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಬರುವಂಥ ಚಟುವಟಿಕೆಗಳು ಮತ್ತು ಇದರಲ್ಲಿ ಚಿತ್ರಗಳು ಬರ್ತವೆ, ಚಿತ್ರ ಮತ್ತು ನೀರಿನ ವಿದ್ಯುತ್ ವಿಭಜನೆ, ಇವುಗಳನ್ನೆಲ್ಲ ಏನು ಮಾಡ್ರಿ, 18 ಓದ್ಕೊಡ್ರಿ. ಇಲ್ಲಿ ಆ ದಿನದಂದು ಇಲ್ಲಿ ಎಷ್ಟು ನಾನು ಪಾಯಿಂಟ್ಗಳನ್ನು ಹಾಕಿಕೊಟ್ಟಿನಿ, ಇದು ಒಂದು ದಿನ, ನೆಕ್ಸ್ಟ್ ಇದು ಒಂದು ದಿನ, ನೆಕ್ಸ್ಟ್ ಇದು ಒಂದು ದಿನ, 3 ಅಂದರೆ 16, 17, 18 ಈ 3 ದಿನದಲ್ಲಿ ನೀವು ಇದನ್ನು ಮುಗಿಸಿದ್ರಿ ಅಂತಂದರೆ ಅಲ್ಲಿಗೆ ಕ್ಲೋಸ್ ಆಗಿ, ಅದು ಯಾವ ರೀತಿ ಓದಬೇಕು ಅಂದರೆ ಇನ್ನೊಂದು ಸಾರಿ ಅದನ್ನು ಓದುವ ಅವಶ್ಯಕತೆ ಬಿಡಬಾರ್ದು, ಆ ರೀತಿ ನೀವು ಓದಿ ಅದನ್ನು ಮುಗಿಸ್ಕೋಬೇಕು. ಇನ್ನು 19-1 ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಈ ಘಟಕದಿಂದ ನೋಡ್ರಿ. 19 ಏನು ಓದ್ಬೇಕಂದ್ರೆ, ಆಮ್ಲ ಪ್ರತ್ಯಾಮ್ಲಗಳ ಭೌತ ಗುಣಗಳು, ನೈಸರ್ಗಿಕ ಸಂಶ್ಲೇಷಿತ ರಾಣ ಸೂಚಕಗಳು, ರಾಸಾಯನಿಕ ಕ್ರಿಯೆಗಳು, ಇದು 19 ಓದಿದ್ರೆ. ಇನ್ನು 20 ಏನು ಓದಬೇಕು, ಜನವರಿ 20, ಆಮ್ಲ ಪ್ರತ್ಯಾಮ್ಲ ದ್ರಾವಣಗಳ ಪ್ರಬಲತೆ, ಲವಣಗಳ ಅಣುಸೂತ್ರ, ರಚನಾ ಸೂತ್ರ, ತಯಾರಿಕೆ, ಉಪಯೋಗ, ಇದು 20. ನೆಕ್ಸ್ಟ್ 21 ಏನು ಓದಬೇಕು ಅಂದರೆ, ಅಧ್ಯಾಯದ ಚಟುವಟಿಕೆಗಳು, ಕಾರಣಗಳು, ಚಿತ್ರಗಳು, ಆಮ್ಲೀಯ ದ್ರಾವಣದಲ್ಲಿ ವಿದ್ಯುದ್ವಾಹಕತೆ, ಹೈಡ್ರೋಜನ್ ಅನಿಲ ಪರೀಕ್ಷೆ, ಇಷ್ಟನ್ನು ನೀವೇನು ಮಾಡ್ರಿ, 19, 20, 21 ಈ 3 ದಿನದಲ್ಲಿ ಇದನ್ನು ಮುಗಿಸ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದು ಈ ಒಂದು ಘಟಕಕ್ಕೆ ನಿಗದಿಪಡಿಸಿದ ಅಂಕಗಳು 6 ಅಂಕಗಳು ಈ ಒಂದು ಘಟಕಕ್ಕಿದೆ. ಇನ್ನು ನೆಕ್ಸ್ಟ್ 22 ಏನು ಓದಬೇಕು, ಈ ಒಂದು ಲೋಹ ಮತ್ತು ಅಲೋಹಗಳು, ಇದು ಈ ಘಟಕಕ್ಕೂ ಸಹ 6 ಅಂಕಗಳನ್ನು ನಿಗದಿಪಡಿಸಿದೆ. 22 ಲೋಹ ಅಲೋಹಗಳ ವ್ಯತ್ಯಾಸಗಳು, ವಿಶಿಷ್ಟ ಲೋಹ ಅಲೋಹ ರಾಸಾಯನಿಕ ಕ್ರಿಯೆಗಳು, ಸಮೀಕರಣಗಳು, ಕ್ರಿಯಾಶೀಲತೆಯ ಸರಣಿ, ಇದು ಏನು ಮಾಡಬೇಕು, 22 ಇಲ್ಲಿವರೆಗೆ ಓದ್ಕೋಬೇಕು. ನಂತರ 23 ಅಯಾನಿಕ್ ಸಂಯುಕ್ತಗಳ ಉಂಟಾಗುವಿಕೆ, ಲಕ್ಷಣಗಳು, ಕ್ರಿಯಾಶೀಲತೆಗೆ ಅನುಗುಣವಾಗಿ ಲೋಹೋದ್ಧರಣ, ಇಲ್ಲಿವರೆಗೂ ನೀವು 23 ಮುಗಿಸಲೇಬೇಕು. ಇನ್ನು 24 ಸಂಕ್ಷರಣಗಳು, ತಡೆಯುವಿಕೆ, ಕಾರಣಗಳು, ಚಟುವಟಿಕೆಗಳು, ಚಿತ್ರಗಳು, ಲೋಹ ಪ್ಲಸ್ ಅಭಿವರ್ತಿಸಿ, ಲವಣ ದ್ರಾವಣದ ವಾಹಕತೆ, ಲೋಹಗಳ ಶುದ್ಧೀಕರಣ, ಇವನ್ನೆಲ್ಲ 24 ನೀವು ಮುಗಿಸ್ಕೋಬೇಕು. ನೋಡ್ಕೊಳ್ರಿ, 22 ಇಲ್ಲಿವರೆಗೂ, ನೆಕ್ಸ್ಟ್ 23 ಇಲ್ಲಿವರೆಗೂ, 24 ಇಲ್ಲಿವರೆಗೂ. ಇದು ಈ ಘಟ ಲೋಹ ಮತ್ತು ಅಲೋಹಗಳ ಘಟಕಕ್ಕೆ ಸಂಬಂಧಿಸಿದಂತೆ ಇದೆ. ಇದಕ್ಕೆ 6 ಅಂಕಗಳು ಇದಾಗ್ತವೆ. ನೆಕ್ಸ್ಟ್ 25 ಇಲ್ಲಿ ಒಂದು ಹೊಸ ಘಟಕ, 25 ಒಂದು ಹೊಸ ಘಟಕ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇಲ್ಲಿ 25 ವ್ಯಾಖ್ಯೆಗಳು, ಸಹವೆಲೆನ್ಸಿ ಬಂಧ, ಕೆಟನೀಕರಣ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ರಚನೆ, ಸಮಾಂಗೀಯತೆ, ದಹನ ಕ್ರಿಯೆ, ಸಂಕಲನ ಕ್ರಿಯೆ, ಕ್ರಿಯಾ ಗುಂಪು, ಅನುರೂಪ ಶ್ರೇಣಿ, ಸಾಬೂನು, ಮಾರ್ಜಕಗಳು, ಮಿಸೆಲ್, ಇಷ್ಟರವರೆಗೂ ನೀವೇನು ಮಾಡಬೇಕು, 25 ಮುಗಿಸ್ಕೋಬೇಕು ಓದಿ. ನೋಡ್ರಿ, ಸ್ವಲ್ಪ ಸ್ವಲ್ಪವಾಗಿ ಒಂದೊಂದು ದಿನಕ್ಕೆ ನಿಮಗೆ ನಿಗದಿಪಡಿಸಿದೆ. ನೀವು ಸ್ವಲ್ಪ ಸ್ವಲ್ಪ ಓದಿದ್ರೆ ಅಂದರೆ ಅದೇನಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಪ್ರತಿಫಲ ಕೊಡುತ್ತೆ. ಇನ್ನು 26 ಹೈಡ್ರೋಕಾರ್ಬನ್ಗಳ ಅಣುಸೂತ್ರ, ರಚನಾ ಸೂತ್ರ, ಚುಕ್ಕೆ ಸೂತ್ರ, ಸಾವಯವ ಸಂಯುಕ್ತಗಳ ಕ್ರಿಯಾ ಗುಂಪುಗಳೊಂದಿಗೆ ಹೆಸರು, ಅಣುಸೂತ್ರ, ರಚನಾ ಸೂತ್ರ, ರಾಸಾಯನಿಕ ಕ್ರಿಯೆಗಳ ಸಮೀಕರಣ, ಇಲ್ಲಿವರೆಗೂ 26 ನೀವು ಇದನ್ನು ಓದಿ ಮುಗಿಸ್ಕೊಂಬಿಡಿ.
ಇನ್ನು 27ನೇ ತಾರೀಕು ಏನು ಓದಬೇಕು ಅಂದರೆ ಎಥನಾಲ್, ಎಥನೋಯಿಕ್ ಆಮ್ಲಗಳ ಅಣುಸೂತ್ರ, ಗುಣಗಳು, ರಾಸಾಯನಿಕ ಕ್ರಿಯೆಗಳು, ಮಿಸೆಲ್ಗಳ ಉಂಟಾಗುವಿಕೆ. ಇದು 27ನೇ ತಾರೀಕು ಜನವರಿ 27ರಂದು ಇದನ್ನು ಮಾಡಿ ಮುಗಿಸ್ಬೇಕು. ಇನ್ನು 28-1 ಧಾತುಗಳ ಆವರ್ತನೀಯ ವರ್ಗೀಕರಣ. ಇಲ್ಲಿ ನಿಗದಿಪಡಿಸಿದ ಅಂಕ 3 28 ಮತ್ತು 29 ಎರಡು ದಿನದಂದು ಇದನ್ನು ಮುಗಿಸ್ಕೋಬೇಕು. ಆವರ್ತಕ ಕೋಷ್ಟಕದ ನಿಯಮಗಳು, ಮಿತಿಗಳು, ವ್ಯಾಖ್ಯೆಗಳು, ಗುಂಪು, ಆವರ್ತ, ಪರಮಾಣು ಗಾತ್ರ, ಜಡ, ಅನಿಲ, ಆವರ್ತ ಗುಂಪುಗಳಲ್ಲಿ ಪರಮಾಣು ಗಾತ್ರ, ಲೋಹೀಯ ಗುಣ, ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ ಕಂಡುಹಿಡಿಯುವುದು, ಇದನ್ನೆಲ್ಲ ಏನು ಮಾಡ್ರಿ, ನೀವು ಮಾಡಿ ಮುಗಿಸ್ಕೊಳ್ರಿ. ಇನ್ನು 30-31 ಜನವರಿ 30 ಮತ್ತು 31ರಿಂದ ನೀವು ಮಾಡಬೇಕಾದಂಥ ಕೆಲಸ, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ರಾಸಾಯನ ಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಬರೆದು ತೆಗೆಯುವುದು. ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಳಕೆ ಮಾಡ್ಕೋಬೇಕು. ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ರಸಾಯನ ಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟು 1ನೇ ತಾರೀಕು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರ 1-2 ಅಂದರೆ ಫೆಬ್ರವರಿ 1ನೇ ತಾರೀಕು ಏನು ಮಾಡಿರಿ, ಯಾವುದು ವಿದ್ಯುಚ್ಛಕ್ತಿ ಘಟಕ, ಇದಕ್ಕೆ ನಿಗದಿಪಡಿಸಿದ ಅಂಕ 7 ಅಂಕಗಳು. ವ್ಯಾಖ್ಯೆಗಳು ವಿದ್ಯುತ್ ಪ್ರವಾಹ, ಅಂಪಿಯರ್, ವಿದ್ಯುತ್ ವಿಭವ, ವಿಭವಾಂತರ, ವೋಲ್ಟ್, ರೋಧ, ಓಮ್, ರೋಧಶೀಲತೆ, ವಿದ್ಯುತ್ ಸಾಮರ್ಥ್ಯ ಮತ್ತು ನಿಯಮಗಳು, ಓಮ್, ಜೌಲ್ನ ಉಷ್ಣೋತ್ಪಾದನಾ ನಿಯಮಗಳು, ಇವೆಲ್ಲ ನೀವೇನು ಮಾಡಬೇಕು 1ನೇ ತಾರೀಕು ಓದಿ ಮುಗಿಸ್ಬೇಕು. ಇನ್ನು 2ನೇ ತಾರೀಕುಗಳು ಚಿಹ್ನೆಗಳು, ಏಕಮಾನಗಳು, ಉಪಕರಣಗಳು, ಇದಕ್ಕೆ ಸಂಬಂಧಪಟ್ಟಂಥ ನಿಯಮಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲ ಓದಿ ಮುಗಿಸಿ. ಇನ್ನು 3ನೇ ತಾರೀಕು ಕಾರಣಗಳು, ರೋಧ ಅವಲಂಬಿಸಿದ ಅಂಶಗಳು, ಸಮಸ್ಯೆಗಳು, ಇವುಗಳನ್ನು ನೆಕ್ಸ್ಟು ಸರಣಿ ಸಮಾಂತರ ಜೋಡಣೆಯ ವ್ಯತ್ಯಾಸಗಳು, ಇದನ್ನು 3ನೇ ತಾರೀಕು ಓದಿ ಮುಗಿಸಿ. ಇನ್ನು 4ನೇ ತಾರೀಕು ಚಿತ್ರಗಳು, ಸರಳ ವಿದ್ಯುತ್ ಮಂಡಲ, ಓಮನ ನಿಯಮದ ವಿದ್ಯುತ್ ಮಂಡಲ, ನೆಕ್ಸ್ಟ್ ರೋಧಗಳ ಸರಣಿ ಮತ್ತು ಸಮಾಂತರ ಜೋಡಣೆ, ಇದನ್ನು ಸಹಿತ ನೀವೇನು ಮಾಡಬೇಕು 4ನೇ ತಾರೀಕು ಓದಿ ಮುಗಿಸಿ. 5ನೇ ತಾರೀಕು ನೋಡ್ರಿ ಯಾವ ಘಟಕ ಇದೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಇದಕ್ಕೆ ನಿಗದಿಪಡಿಸಿದ ದಿನಗಳು 3 ಇದೆ, 5, 6 ಮತ್ತು 7. ನಿಯಮಗಳು ಏನೇನು ಓದಬೇಕಿಲ್ಲಿ 5ನೇ ತಾರೀಕು ಏನೇನು ಓದಬೇಕು ಅಂತಂದರೆ, ನಿಯಮಗಳು ಬಲಗೈ ಹೆಬ್ಬೆರಳು, ಫ್ಲೇಮಿಂಗನ ಎಡಗೈ, ತತ್ವಗಳು ಮತ್ತು ಮೋಟಾರು ಮತ್ತು ಭೂ ಸಂಪರ್ಕ ತಂತಿ, ಫ್ಯೂಸ್, ಇದ್ರ ಬಗ್ಗೆ ನೀವೇನು ಮಾಡ್ರಿ 5ನೇ ತಾರೀಕು ಓದಿ ಮುಗಿಸಿ. ಇನ್ನು 6ನೇ ತಾರೀಕು ವಿದ್ಯುಜ್ಜನಕ ಕಾಂತೀಯ ಬಲರೇಖೆಗಳ ಗುಣಗಳು, ಇವುಗಳ ಬಗ್ಗೆ ಇದನ್ನು ನೀವೇನು ಮಾಡ್ರಿ 6ನೇ ತಾರೀಕು ಓದಿ. 7ನೇ ತಾರೀಕು ವ್ಯಾಖ್ಯೆ, ಕಾಂತಕ್ಷೇತ್ರ, ಸೊಲೊನಾಯ್ಡ್, ಮೋಟಾರು, ಡೈನಮೋ, ವಿದ್ಯುತ್ ಕಾಂತೀಯ ಪ್ರೇರಣೆ, ಫ್ಯೂಸ್, ಋಸ್ವಮಂಡಲ, ಓವರ್ಲೋಡ್, ಎಸಿ ಡಿಸಿ ಡೈನಮೋ, ಮೋಟಾರ್ಗಳಿರುವ ವ್ಯತ್ಯಾಸ, ಮುನ್ನೆಚ್ಚರಿಕಾ ಕ್ರಮಗಳು, ಚಿತ್ರಗಳು, ಕಾಂತೀಯ ಬಲರೇಖೆಗಳು, ಮೋಟಾರು, ವಿದ್ಯುಜ್ಜನಕ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು, ಇದನ್ನು 7ನೇ ತಾರೀಕು ಮುಗಿಸ್ಬೇಕು. ಈ ಒಂದು ಘಟಕಕ್ಕೆ ನಿಗದಿಪಡಿಸಿದ ಅಂಕಗಳು 6, ಯಾವುದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇನ್ನು 8ನೇ ತಾರೀಕು 8ರಿಂದ 10ರವರೆಗೆ ಬೆಳಕು ಪ್ರತಿಫಲನ ವಕ್ರೀಭವನ, 8ನೇ ತಾರೀಕು ಪ್ರತಿಫಲನ ಮತ್ತು ವಕ್ರೀಭವನದ ನಿಯಮಗಳು, ಪೀನ ನಿಮ್ನ ದರ್ಪಣದ ಪ್ರಯೋಗಗಳ ಬಗ್ಗೆ 8ನೇ ತಾರೀಕಿನಂದು ಅಂದರೆ ಫೆಬ್ರವರಿ 8ರಂದು ಓದಿ ಮುಗಿಸ್ಕೊಳ್ರಿ. 9ನೇ ತಾರೀಕು ವ್ಯಾಖ್ಯೆಗಳು, ದರ್ಪಣ, ವಕ್ರತಾ ತ್ರಿಜ್ಯ, ಸಂಗಮ ಬಿಂದು, ಸಂಗಮ ದೂರ, ಇವುಗಳನ್ನೆಲ್ಲ ಏನು ಮಾಡಿರಿ ನೀವು 9ನೇ ತಾರೀಕು ಓದಿ ಮುಗಿಸ್ಕೊಳ್ರಿ. ಇನ್ನು 10ನೇ ತಾರೀಕು ಫೆಬ್ರವರಿ 10 ವಕ್ರೀಭವನ, ಸೂಚ್ಯಾಂಕ, ಮಸೂರದ ಸಾಮರ್ಥ್ಯ, ಡಯಾಪ್ಟರ್, ದರ್ಪಣ ಮತ್ತು ಮಸೂರಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾ ನಕ್ಷೆಗಳು, ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದ ಚಟುವಟಿಕೆ, ದರ್ಪಣ, ಮಸೂರ, ಮಸೂರದ ಸಾಮರ್ಥ್ಯಗಳ ಮೇಲಿನ ಸಮಸ್ಯೆಗಳನ್ನು ನೀವೇನು ಮಾಡಬೇಕು 10-2 ಇದನ್ನು ಓದಿ ಮುಗಿಸ್ಕೊಳ್ರಿ. ಇನ್ನು ನೆಕ್ಸ್ಟು 11-13 ಇದು ಮಾನವನ ಕಣ್ಣು, ವರ್ಣಮಯ ಜಗತ್ತು, ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಮೀಪ ದೃಷ್ಟಿ, ದೂರದೃಷ್ಟಿಗಳು, ರೇಖಾ ನಕ್ಷೆಗಳು, ತ್ರಿಭುಜ, ಪಾದಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಚಟುವಟಿಕೆ, ವ್ಯಾಖ್ಯೆಗಳನ್ನು ನೀವೇನು ಮಾಡ್ರಿ ಈ 3 ದಿನದಲ್ಲಿ ಏನು ಮಾಡಿ ಓದಿ ಮುಗಿಸ್ಕೊಡಿ. ಇದರಿಂದ ನಿಮಗೇನಾಗುತ್ತೆ, ಆಯಾ ದಿನದ ನೀವು ಆಯಾ ರೀತಿಯಿಂದ ಆಯಾ ಅಂಶಗಳನ್ನು ಓದಿ ಮುಗಿಸಿದ್ರಿ ಅಂದರೆ ನಿಮಗೆ ಮುಂದೆ ಭಾಳಷ್ಟು ಯಾವುದೇ ವಿಷಯ ಹೆವಿ ಆಗೋದಿಲ್ಲ. ಇದರಿಂದಾಗಿ ನೀವೇನು ಮಾಡ್ಬೋದು ಅಂದರೆ ಸರಳವಾಗಿ
ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಹಾಯಕ ಆಗುತ್ತೆ. ಅದಕ್ಕೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಇದಕ್ಕೆ ಸಂಬಂಧಿಸಿದಂತೆ ವರ್ಣ ವಿಭಜನೆ, ವರ್ಣರೋಹಿತ, ಕಾಮನ ಬಿಲ್ಲು ಉಂಟಾಗುವಿಕೆ, ಬೆಳಕಿನ ಚದುರುವಿಕೆ, ಟಿಂಡಾಲ್ ಪರಿಣಾಮ, ಕಣ್ಣಿನ ಸಮೀಪ ಬಿಂದು ಮತ್ತು ದೂರ ಬಿಂದು, ಕಾರಣ ಕೊಡಿ, ಇಂತಹ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಿರಿ 14-2 ಓದಿ ಮುಗಿಸಲೇಬೇಕು. ಇನ್ನು ನೆಕ್ಸ್ಟು 15-2 ಏನು ಮಾಡಬೇಕು ಅಂದರೆ ಶಕ್ತಿಯ ಆಕರಗಳು, ಈ ಘಟಕಕ್ಕೆ ನಿಗದಿಪಡಿಸಿದ ಅಂಕಗಳು 3, ಉತ್ತಮ ಇಂಧನ ಮತ್ತು ಆದರ್ಶ ಶಕ್ತಿಯ ಆಕರದ ಗುಣಗಳು, ಪಳೆಯುಳಿಕೆಗಳು, ಇಂಧನಗಳು, ಅನಾನುಕೂಲಗಳು, ಉಷ್ಣ ಮತ್ತು ಜಲವಿದ್ಯುತ್ ಸ್ಥಾವರಗಳ ಅನುಕೂಲ ಅನಾನುಕೂಲಗಳು ಇಲ್ಲಿ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಜೈವಿಕ ರಾಶಿಯ ವ್ಯಾಖ್ಯೆ, ಉತ್ಪತ್ತಿಯಾಗುವ ಅನಿಲ ಅನುಕೂಲಗಳು, ಅನಿಲ ಸ್ಥಾವರದ ಚಿತ್ರ, ಪವನ ಶಕ್ತಿ, ಸಮುದ್ರ ಶಕ್ತಿ, ಸಾಗರ ಉಷ್ಣ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿಗಳು, ಅನುಕೂಲ ಅನಾನುಕೂಲ, ಕುಕ್ಕರ್ ಸೌರ ಕೋಶಗಳು, ಅದರದ್ದು ಸಹ ಅನುಕೂಲ ಅನಾನುಕೂಲ, ಪರಿಸರದ ಮೇಲೆ ಶಕ್ತಿ ಬೇಡಿಕೆಯ ಪರಿಣಾಮಗಳು, ನಿಯಂತ್ರಣ ಕ್ರಮಗಳು, ಇವುಗಳನ್ನೆಲ್ಲ ನೀವೇನು ಮಾಡಿರಿ 15 ಮತ್ತು 16 ಓದಿ ಮುಗಿಸ್ಬೇಕು. ಇದು ಶಕ್ತಿಯ ಆಕರಗಳಲ್ಲಿ ಬಂದಂಥ ಅಂಶಗಳಾಗಿವೆ. ಇನ್ನು 17 ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಬಿಡಿಸಲು ಪ್ರಯತ್ನಿಸಿ. ನೆಕ್ಸ್ಟು 19 ಏನು ಮಾಡ್ರಿ, ಜೀವಕ್ರಿಯೆಗಳು, ಇದಕ್ಕೆ 19 ಚಿತ್ರಗಳು, ಜೀರ್ಣಕ್ರಿಯೆ, ಎಲೆಯ ಅಡ್ಡ ಸೀಳಿಕೆ, ಪತ್ರರಂಧ್ರ, ಜೀರ್ಣಾಂಗ ವ್ಯೂಹ, ಹೃದಯ, ಮೂತ್ರಜನಕಾಂಗ, ಇದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು. ಅದರ ಜೊತೆ ಜೊತೆಯಲ್ಲಿ 20, 20 ಮತ್ತು 21, 22 ಏನು ಮಾಡಿರಿ, ಜೀವಕ್ರಿಯೆಗಳು, ಇದಕ್ಕೆ ಸಂಬಂಧಿಸಿದಂತೆ 21 ಮತ್ತು 22 21-2 ದ್ಯುತಿ ಸಂಶ್ಲೇಷಣೆಯ ಹಂತಗಳು, ಜೀರ್ಣಕ್ರಿಯೆ ಕೋಷ್ಟಕ, ಉಸಿರಾಟದ ವಿಧಗಳು, ಉಳಿದೆಲ್ಲ ಅಂಶಗಳನ್ನು ನೀವೇನು ಮಾಡಿರಿ 21-2 ಓದಿ ಮುಗಿಸ್ಕೊಳ್ರಿ. ಇನ್ನು 22, 23, 24 ಏನು ಓದಬೇಕು, ನಿಯಂತ್ರಣ ಮತ್ತು ಸಹಭಾಗಿತ್ವ, ನಿಯಂತ್ರಣ ಮತ್ತು ಸಹಭಾಗಿತ್ವ, ಚಿತ್ರಗಳು, ನರಕೋಶ, ಮಿದುಳು ಹಾಗೂ ಅವುಗಳ ಭಾಗಗಳ ಕಾರ್ಯಗಳಾಗಿರ್ಬೋದು, ವ್ಯಾಖ್ಯೆಗಳು, ಪರಾವರ್ತಿತ ಕ್ರಿಯೆ, ಚಾಪ, ಸುಸರ್ಗ, ಹಾರ್ಮೋನುಗಳು, ವ್ಯತ್ಯಾಸಗಳು, ನಡಿಗೆ, ಪರಾವರ್ತಿತ ಪ್ರತಿಕ್ರಿಯೆ, ಅನೈಚ್ಛಿಕ ಕ್ರಿಯೆ, ಪರಾವರ್ತಿತ ಕ್ರಿಯೆ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ, ಕಾಲುಗಳಲ್ಲಿನ ಚಲನೆ, ಅನುವರ್ತನೆಗಳು ಮುಂತಾದವುಗಳನ್ನು ನೀವೇನು ಮಾಡಿರಿ 22, 23, 24 ನೀವೇನು ಮಾಡಿರಿ ಓದಿ ಮುಗಿಸಿ. 25, 26, 27 ಫೆಬ್ರವರಿ 25, 26, 27 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಮಾಡುತ್ತವೆ ಇದಕ್ಕೆ 4 ಅಂಕ ಅಥವಾ 5 ಅಂಕದ ಇದರಲ್ಲಿ ಬರುತ್ತೆ, ಅಂಕಗಳು ಬರುತ್ತವೆ. ವ್ಯಾಖ್ಯೆಗಳು, ಏಕಲಿಂಗಿ, ದ್ವಿಲಿಂಗಿ, ಪರಾಗಸ್ಪರ್ಶ ಕ್ರಿಯೆ, ನಿಷೇಚನ, ಋತುಚಕ್ರ, ವಿದಳನ, ಮಗ್ಗುವಿಕೆ, ಇವನ್ನೆಲ್ಲ ನೀವೇನು ಮಾಡಿರಿ ಸಂತಾನೋತ್ಪತ್ತಿ ಮತ್ತು ನೆಕ್ಸ್ಟ್ ಉಪಯೋಗ, ಸಂತಾನೋತ್ಪತ್ತಿ ವ್ಯೂಹಗಳು, ಹೂವಿನ ಭಾಗಗಳು, ಕಾರ್ಯಗಳು, ಚಿತ್ರಗಳು, ಹೂವಿನ ನೀಳ ಛೇದ ನೋಟ, ಪರಾಗ ರೇಣುವಿನ ಮೊಳೆಯುವಿಕೆಗೆ ಚಿತ್ರ ಆಧಾರಿತ ಪ್ರಶ್ನೆಗಳು, ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗ ಹುಡುಗಿಯರಲ್ಲಿ ಕಂಡುಬರುವ ಲಕ್ಷಣಗಳು, ಗರ್ಭ ನಿರೋಧಕದ ವಿಧಾನಗಳು ಹಾಗೂ ಅವಶ್ಯಕತೆ. ಇದನ್ನು 28, 29 ಮತ್ತು 1 March 1 ಇಲ್ಲಿ ಅನುವಂಶೀಯತೆ ಮತ್ತು ಜೀವ ವಿಕಾಸ, ಇದಕ್ಕೆ ಈ ಒಂದು ಘಟಕಕ್ಕೆ 6 ಇದರಲ್ಲಿ ನೋಡಿ ಈ ಅಂಶಗಳನ್ನೆಲ್ಲ ಓದಬೇಕು. ವ್ಯಾಖ್ಯೆಗಳು, ಅದರಲ್ಲಿ ಅನುವಂಶೀಯತೆ, ಭಿನ್ನತೆ, ಜೀವ ವಿಕಾಸ, ಪ್ರಭೇದೀಕರಣ, ಪಳೆಯುಳಿಕೆಯುವಿಕೆ, ನೆಕ್ಸ್ಟು ಮಗುವಿನ ಲಿಂಗ ನಿರ್ಧಾರಕ್ಕಾಗಿರ್ಬೋದು, ಮೆಂಟಲರ ನಿಯಮಗಳು, ಪ್ರಯೋಗಗಳು, ಚಕ್ಕರ್ ಬೋರ್ಡ್, ಅನ್ವಯಿಕ ಪ್ರಶ್ನೆಗಳು, ಈ 3 ಈ ಒಂದು ಘಟಕವನ್ನು ಓದಿ ಮುಗಿಸ್ಬೇಕು. ಇನ್ನು 2 ಮತ್ತು 3 March 2 ಮತ್ತು 3 ನಮ್ಮ ಪರಿಸರ, ಆಹಾರ ಸರಪಳಿ ರಚನೆ ಮುಂತಾದವುಗಳ, ಶಕ್ತಿ ವರ್ಗಾವಣೆ, ಓಜೋನ್ ಪದರದ ಕಾರ್ಯರಚನೆ, ಸವೆತಕ್ಕೆ ಕಾರಣ, ನಿಯಂತ್ರಣ ಕ್ರಮಗಳು ಮುಂತಾದವುಗಳನ್ನು ನೀವೇನು ಮಾಡಿರಿ 2 ನಮ್ಮ ಪರಿಸರ ಘಟಕದಲ್ಲಿ ಓದಿ ಮುಗಿಸ್ಕೋಬೇಕು. ಇನ್ನು 4, 5 ಯಾವ ಘಟಕ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಓದಿ. ಅಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ನೀವು ಮನನ ಮಾಡಲೇಬೇಕು. ನೆಕ್ಸ್ಟ್ 5, 7 ನೀವೇನು ಮಾಡಿರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನೆಲ್ಲ ಬಿಡಿಸಿ. ಮಕ್ಕಳ, ಇದು ಒಂದು ನಿಮಗೆ ನಾನು ತೋರಿಸಿದ ದಾರಿ,
ಅದಕ್ಕೆ ತಕ್ಕಂತೆ ನೀವು ಈ ಒಂದು ದಾರಿಯಲ್ಲಿ ನೀವು ಹೋದ್ರಿ ಅಂತಂದ್ರೆ ಏನಾಗುತ್ತೆ, ಆಯಾ ದಿನದ ಅಂಶಗಳು ಆಯಾ ದಿನ ನಿಮ್ಮ ಮನನ ಆಗ್ತವೆ. ಇದರಿಂದ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಬಹುದು.